ರುಚಿ ಶುಚಿಗೆ ಮತ್ತೊಂದು ಹೆಸರು ಶ್ರೀ ಹೋಟೆಲ್. 50 ವರ್ಷಗಳಿಂದ ಮೈಸೂರು ಜಿಲ್ಲೆಯಲ್ಲೇ ಫೇಮಸ್. ಸೆಟ್ ಮಸಾಲೆ ದೋಸೆ, ಸೆಟ್ ದೋಸೆಗಳು ಮರೆಯಲಾರದ ರುಚಿ ಸವಿಯಲು ಮರೆಯದೆ ಭೇಟಿ ಕೊಡಿ ಶ್ರೀ ಹೋಟೆಲ್, ಸಿಎಂ ರಸ್ತೆ, ಕೃಷ್ಣರಾಜನಗರ. ಸಿಯಾನ್ ಚಾಲನಾ ವೀಕ್ಷಕರೇ, ನಾನು ಆಗಲೇ ಹೇಳಿದ್ದೆ ನಿಮಗೆ, ನಾನು ಇವತ್ತು ಒಂದು ಪ್ರವಾಸದಲ್ಲಿದ್ದೆ. ನಾನು ಹಾಗಾಗಿ ನಿಮ್ಮ ಮುಂದೆ ವಿಶ್ಲೇಷಣೆಗೆ ಬಂದಿರಲಿಕ್ಕಿಲ್ಲ, ಬಂದಿರೋಕ್ಕಾಗಲಿಲ್ಲ. ಜೊತೆಗೆ ನಮ್ಮ ಹಲವಾರು ಕಾರ್ಯಕ್ರಮ ಕೂಡ ನಾವು ಪ್ರಸ್ತುತಪಡಿಸೋಕ್ಕಾಗಲಿಲ್ಲ. ಏನು ಪ್ರವಾಸದ ಉದ್ದೇಶ ಏನು ಅಂದರೆ, ದ ಮೂಡ್ ಆಫ್ ದಿ ಸ್ಟೇಟ್, ಮೂಡ್ ಆಫ್ ದಿ ಪೀಪಲ್ ಏನು ಅಂಥೇಳಿ ನಾವು ಅಧ್ಯಯನ ಮಾಡ್ತಾಯಿದ್ದೀವಿ. ಆ ಮೂಡ್ ಆಫ್ ದಿ ಪೀಪಲ್, ಮೂಡ್ ಆಫ್ ದಿ ಸ್ಟೇಟ್ ಏನು ಅಂತಂದರೆ, ಜನ ದೇ ಆರ್ ಟೆನ್ಸ್ಡ್. ಜನರಲ್ಲಿ ಒಂದು ಭಯದ ವಾತಾವರಣ ತಂದಿಟ್ಟಿದ್ದಾರೆ, ಒಂದು ಭಯದ ವಾತಾವರಣ ಇದೆ. ಮತ್ತು ಎಲ್ಲವೂ ಕೂಡ ಸರ್ಕಾರದ ಒಂದು ಪರಿಶೀಲನೆಯಲ್ಲಿ ನಡೀತಾ ಇದೆ, ಅಂಡರ್ ದಿ ಕಂಟ್ರೋಲ್. ಪೊಲೀಸ್ ಕಲ್ಯಾಣ ರಾಜ್ಯ ಆಗೋ ಬದಲು ಪೊಲೀಸ್ ರಾಜ್ಯ ಆಗಿರೋದನ್ನು ನಾವಿಲ್ಲಿ ಇವತ್ತು ನಾವು ಗಮನಿಸ್ಬೋದು. ಯಾಕೆ ಎಲ್ಲಿ ಇದಾಗಿದ್ದು ಅಂತಂದರೆ, ನಾನು ಪ್ರವಾಸ ಮಾಡಿದ್ದು ದಕ್ಷಿಣ ಕನ್ನಡ, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಉಡುಪಿ, ಮಂಗಳೂರು ಮತ್ತು ಸುತ್ತಮುತ್ತ ಎಲ್ಲ ಭಾಗಗಳು ಕೂಡ, ಸಕಲೇಶ್ಪುರ, ಹಾಸನ ಈ ಭಾಗಗಳು ಕೂಡ ನಾವು, ಮತ್ತು ಶಿವಮೊಗ್ಗ ಈ ಭಾಗದ ಪ್ರವಾಸ ಮಾಡ್ತಾ ಬಂದರೆ, ಇಲ್ಲಿ ಕಲ್ಯಾಣ ರಾಜ್ಯದ ಬದಲು ನಾವು ಒಂದು ಪೊಲೀಸ್ ರಾಜ್ಯದ ವ್ಯವಸ್ಥೆಯನ್ನು ಕಾಣ್ತೀವಿ. ಈ ಪೊಲೀಸ್ ರಾಜ್ಯದ ವ್ಯವಸ್ಥೆ ಹೇಗಿದೆ ಅಂತಂದರೆ, ಈ ನಮ್ಮ ದೇಶದ ಯಾವುದೇ ಪ್ರಜೆ ಮುಕ್ತವಾಗಿ ಓಡಾಡ್ಬೋದಾಗಿತ್ತು, ಮುಕ್ತ ಯಾವುದೇ ರಾತ್ರಿಯಲ್ಲಿ ಎಷ್ಟೊತ್ತಾದರೂ ಕೂಡ. ಈಗ ಇಲ್ಲಿ ಏನಾಗಿದೆ ಅಂತಂದರೆ, ನಿಮಗೆ ಯಾವುದೋ ಒಂದು ಘಟನೆಗಳನ್ನು, ಕೋಮುಗಲಭೆ ಘಟನೆಗಳನ್ನು, ಕೊಲೆಗಳನ್ನು, ಅಲ್ಲಿ ನಡೆದಂಥ ಕೊಲೆಯ ಘಟನೆಗಳನ್ನು ಮುಂದಿಟ್ಕೊಂಡು ನಾಗರಿಕರನ್ನು ಹೆರಾಸ್ ಮಾಡುವಂತಹ, ಅವ್ರನ್ನ ಹಿಡಿದು ಪರಿಶೀಲನೆ ಮಾಡುವಂತಹ, ಅವರ ಮೊಬೈಲ್ ನಂಬರ್ಗಳನ್ನು ತೆಗೆದುಕೊಳ್ತಕ್ಕಂಥ, ಮತ್ತು ಅವರನ್ನು ವಿಚಾರಣೆ ಅಂದರೆ ಬಹಿರಂಗ ವಿಚಾರಣೆ ಮಾಡಿರ್ತಕ್ಕಂಥ ಪ್ರಯತ್ನಗಳು ದಕ್ಷಿಣ ಕನ್ನಡದಲ್ಲಿ ಶಿವಮೊಗ್ಗ ಜಿಲ್ಲೆಯಲ್ಲಿ ನಡೀತಾ ಇದೆ. ಅಂದರೆ ಮಾಡಬಾರ್ದೆ, ಈ ರೀತಿ ಪರಿಶೀಲನೆ ಮಾಡಬಾರ್ದ, ಹೇಗಾದರೂ ಬಿಟ್ಬಿಡ್ಬೇಕಾ ಅಂತ ಹೇಳೋ ಪ್ರಶ್ನೆಗಳು ಕೂಡ ನಮ್ಮ ಮುಂದೆ ಬರ್ತವೆ. ಪ್ರವೀಣ್ ನೆಟ್ಟಾರು ಮತ್ತು ನಡೆದಂತಹ ಕೊಲೆ ಕೇಸಲ್ಲಿ ಈಗಾಗಲೇ ಆರೋಪಿಗಳನ್ನು ಹಿಡಿದಾಗಿದೆ, ಸಂಬಂಧಪಟ್ಟವ್ರನ್ನ ಬಂಧಿಸಲಾಗಿದೆ. ಪ್ರವೀಣ್ ನೆಟ್ಟಾರು ಕೇಸನ್ನು ನೆಪವಾಗಿಟ್ಕೊಂಡೇ ಮಂಗಳೂರು, ಉಡುಪಿ ಮತ್ತಿತರ ಕ್ಷೇತ್ರಗಳ ಜಿಲ್ಲೆಗಳಲ್ಲಿ ನಡೀತಾ ಇರ್ತಕ್ಕಂಥ ಪೊಲೀಸ್ ಪರಿಶೀಲನೆಯ ಉದ್ದೇಶ ಏನು, ಯಾಕೆ ಈ ರೀತಿಯ ಒಂದು ಜನರ ಮಾಹಿತಿಗಳನ್ನು ಪಡ್ಕೊಡ್ತಾ ಇದ್ದಾರೆ ಅಂದರೆ, ಜನ ಎಲ್ಲಿಂದ ಎಲ್ಲಿಗೆ ಹೋಗ್ತಾರೆ, ಯಾರನ್ನು ಭೇಟಿ ಮಾಡ್ತಾರೆ, ಎಷ್ಟೊತ್ತಿಗೆ ಹೋಗ್ತಾರೆ, ಮತ್ತು ಅವ್ರ ನಂಬರ್ ಏನು, ಅವ್ರ ಹೆಸರೇನು, ಅವ್ರ ವಿಳಾಸ ಏನು, ಈ ಥರ ಎಲ್ಲ ಒಂದು ದಾಖಲೀಕರಣ ಪೊಲೀಸ್ ವ್ಯವಸ್ಥೆ ಮಾಡ್ತಾರೆ. ಈಗ ಅವರು ಕೇವಲ ಪೊಲೀಸಿಂಗ್ ಮಾಡ್ತಾ ಇಲ್ಲ, ಅವರು ದ ಇನ್ಫಾರ್ಮರ್ಸ್ ಆಫ್ ದಿ ಗೌರ್ಮೆಂಟ್. ನಾವು ಹಿಂದೆ ಇಂಟರ್ನ್ಯಾಷನಲ್ ಫಿಲಮ್ ಫೆಸ್ಟಿವಲಲ್ಲಿ ನಾನೊಂದು ಫಿಲಮ್ಗಳು ನೋಡ್ತಾ ಇದ್ದೆ, ಅಲ್ಲಿ ಒಂದು ಸಿನಿಮಾದಲ್ಲಿ ನಾನು ಗಮನಿಸ್ತಾ ಇದ್ದೆ, ಒಂದು ಗಡಿಯನ್ನು ದಾಟಬೇಕಾದ್ರೆ, ಒಂದು ಗಡಿಯನ್ನು ಒಂದು ದೇಶದಿಂದ ಒಂದು ದೇಶದ ಗಡಿಯನ್ನು ದಾಟಬೇಕಾದ್ರೆ, ಮತ್ತು ಗಡಿ ಪ್ರದೇಶದ ಇಸ್ರೇಲ್ ಈ ಗಡಿ ದೇಶದ ದಾಟಬೇಕಾದ್ರೆ, ಅಲ್ಲಿ ಈ ರೀತಿಯ ಒಂದು ಪರಿಶೀಲನೆ ಮಾಡೋದು, ಹೆಸರನ್ನ ಬರ್ಕೊಡೋದು, ಮತ್ತು ಅವರನ್ನು ವಿಚಾರಣೆ ಮಾಡೋದು, ಮತ್ತು ಇಷ್ಟ ಇದ್ದರೆ ಮಾತ್ರ ಬಿಡುವಂತಹ, ಇಲ್ಲದೇ ಇದ್ದರೆ ವಾಪಸ್ ಕಳಿಸುವಂತಹ ಪ್ರಯತ್ನಗಳು ನಡೀತಾ ಇತ್ತು. ಈಗ ಕೂಡ ಅದೇ ಚಿತ್ರಣ, ಅದೇ ವಾತಾವರಣ ನಾವು ದಕ್ಷಿಣ ಕನ್ನಡದಲ್ಲಿ, ಶಿವಮೊಗ್ಗದಲ್ಲಿ, ಹಾಸನ ಈ ಭಾಗದಲ್ಲಿ ನಾವು ನೋಡ್ತೀವಿ. ಯಾಕೆ ಈ ಒಂದು ಪರಿಸ್ಥಿತಿ ಬಂದಿದೆ, ಯಾಕೆ ಜನಗಳಲ್ಲಿ ಭಯದ ವಾತಾವರಣ, ಆತಂಕದ ವಾತಾವರಣ ಇದೆ, ಯಾಕೆ ಜನರ ನಂಬರ್ಗಳನ್ನು ಸಂಗ್ರಹಿಸ್ತಾ ಇದ್ದಾರೆ, ಮತ್ತು ಕಾರ್ ನಂಬರ್ಗಳನ್ನು ಬರ್ಕೋತಾರೆ ಪೊಲೀಸ್ನವರು. ಈಗ ಕಾರ್ ನಂಬರ್ ಬರ್ಕೋಬೇಕು, ಕಾರಿನ ಫೋಟೋ ತಗೋಬೇಕು, ಕಾರಿನ ಜೊತೆ ಕಾರಲ್ಲಿ ಇದ್ದವ್ರನ್ನ ಮಾಹಿತಿ ತಗೋಬೇಕು, ಈ ರೀತಿ ಒಂದು ಒಂದು ಸಮಗ್ರ ಮಾಹಿತಿಗಳನ್ನು, ವಿವರಗಳನ್ನು ದಾಖಲಿಸ್ತಿದ್ದಾರೆ. ಯಾಕೆ ಈ ವಿವರಗಳು, ಒಂದು ಪ್ರವೀಣ್ ನೆಟ್ಟಾರು ಕೊಲೆಯಿಂದ ಇಡೀ ದಕ್ಷಿಣ ಕನ್ನಡದ ಅಷ್ಟೂ ಜನರ ಮಾಹಿತಿ ನಿಮ್ಗೆ ಯಾಕೆ, ಪೊಲೀಸ್ನವ್ರಿಗೆ ಯಾಕೆ, ದಕ್ಷಿಣ ಕನ್ನಡಕ್ಕೆ ಭೇಟಿ ಕೊಡೋರು ಎಲ್ಲರ ಮಾಹಿತಿ ನಿಮ್ಗೆ ಯಾಕೆ, ಅಂತ ಒಂದು ದೇಶದ ಭದ್ರತೆಯನ್ನು ದುರ್ಬಲಗೊಳಿಸುವಂತಹ, ಬುಡಮೇಲು ಮಾಡುವಂತಹ ಕೊಲೆಯೇ ಅದು, ಅಂಥ ವ್ಯವಸ್ಥೆಯಲ್ಲಿ ನಿರ್ಮಾಣ ಆಗಿದೆಯಾ ದಕ್ಷಿಣ ಕನ್ನಡದಲ್ಲಿ, ಇದು ನನಗೆ ಎತ್ತಿರ್ತಕ್ಕಂಥ ಪ್ರಶ್ನೆ. ಇದಕ್ಕೆ ಸರ್ಕಾರ ಉತ್ತರ ಕೊಡಬೇಕು, ಪೊಲೀಸ್ ವ್ಯವಸ್ಥೆ ಉತ್ತರ ಕೊಡಬೇಕು. ಮತ್ತು ನಿಮ್ಮನ್ನು ಗಮನಿಸ್ತಾ ಇರ್ತಾರೆ, ನಾವು ಕೊನೆಗೆ ಮಾಧ್ಯಮ ಅಂತ ಹೇಳಿ ನಮ್ಮ ಮಾಧ್ಯಮದ ಕಾರ್ಯ ಲೋಗೋ ಇರುತ್ತೆ, ಮಾಧ್ಯಮದಲ್ಲಿ ಅದಕ್ಕೆ ಡಿಸ್ಪ್ಲೇ ಮಾಡಿರ್ತೀವಿ, ಮಾಧ್ಯಮದ ನಮ್ಮ ಸ್ಟಾಫ್ಗೆಲ್ಲ ಅವ್ರಿಗೆ ಕಾರ್ಡ್ ಇರುತ್ತೆ, ಆದರೂ ಕೂಡ ನಂಬರನ್ನು ತಗೋತಾರೆ, ಫೋಟೋ ತಗೋತಾರೆ. ಅಂದರೆ ಏನು ಇದರ ಉದ್ದೇಶ, ಯಾರನ್ನು ಹೆದರಿಸ್ತಾ ಇದ್ದಾರೆ, ಯಾಕೆ ಈ ಭಯದ ವಾತಾವರಣ? ಡಬಲ್ ರೈಡಿಂಗ್ ಮಾಡಿದ್ರೆ ನಿಮ್ಗೆ ಆ ನಂಬರ್ ಬರ್ಕೋತಾರೆ, ಡಬಲ್ ರೈಡಿಂಗ್ ಯಾಕೆ ಏನು ಅಂತ ವಿವರಣೆ ಕೊಡಬೇಕು. ಮುಂದೊಮ್ಮೆ ನೀವು ಮನೆಯಿಂದ ಆಚೆ ಬರಬೇಕು, ನಮ್ಮ ಪರ್ಮಿಷನ್ ಬೇಕು ಅನ್ನೋ ವಾತಾವರಣ ನಿರ್ಮಾಣ ಆದರೆ ಖಂಡಿತ ಆಶ್ಚರ್ಯ ಇಲ್ಲ. ಇದು ದಕ್ಷಿಣ ಕನ್ನಡದ ಮಂಗಳೂರು ಉಡುಪಿ ಭಾಗದಲ್ಲಿರತಕ್ಕಂಥ ವಾತಾವರಣ.
ಈ ವಾತಾವರಣವನ್ನು ಆದಷ್ಟು ತಿಳಿಗೊಳಿಸುವ ಪ್ರಯತ್ನ ಆಗ್ತಾ ಇದೆಯಾ? ಇಲ್ಲ. ಅದನ್ನು ಮತ್ತೆ ಉದ್ದೀಪನಗೊಳಿಸುವ, ಉದ್ರೇಕಗೊಳಿಸುವಂತಹ ಒಂದು ವಾತಾವರಣವನ್ನು ನೋಡ್ತೀವಿ. ಸಿದ್ದರಾಮೋತ್ಸವ ನಂತರ ಕಳಾಹೀನವಾಗಿದ್ದಂತಹ ಬಿ ಜೆ ಪಿಗೆ, ಉತ್ತರವೇ ಇಲ್ಲದಂತಹ ಬಿ ಜೆ ಪಿಗೆ, ಇನ್ನೇನು ಮುಖ್ಯಮಂತ್ರಿಯೇ ಬದಲಾಯಿಸಿಬಿಟ್ರು, ಸರ್ಕಾರ ಬಿದ್ದು ಹೋಗುತ್ತೆ, ಸಚಿವ ಸಂಪುಟ ವಿಸ್ತರಣೆ ಆಗಿಬಿಡುತ್ತೆ ಅಂತೇಳಿ ಎಲ್ಲ ಮಾಧ್ಯಮಗಳಲ್ಲಿ, ಮತ್ತು ಇನ್ನು ಸ್ವಯಂ ಘೋಷಿತ ಯೂಟ್ಯೂಬ್ ಚಾನೆಲ್ಗಳಲ್ಲಿ ಎಲ್ಲವೂ ಕೂಡ ಈ ಮಾಹಿತಿಗಳು ಪುಂಖಾನುಪುಂಖಾನು ಬರ್ತಾ ಇದೆ. ಆದರೆ ನಾವು ಮಾತ್ರ ಆ ಥರ ಯಾವುದೇ ಬದಲಾವಣೆ ಆಗಲ್ಲ, ಎಲ್ಲ ಕೂಡ ಹಾಗೆ ಇರುತ್ತೆ ಅಂತ ಕೂಡ ಹೇಳ್ತಾ ಇದ್ದೆ. ಇಲ್ಲಿ ಇವತ್ತು ಕೂಡ ಹಾಗೆ ಉಳ್ಕೊಂಡಿದ್ದೆ, ತಕ್ಷಣವೇ ಹಾಗೆಲ್ಲ ಬದಲಾವಣೆ ಮಾಡೋಕ್ಕಾಗಲ್ಲ, ಮಾಡಲೂಬಾರ್ದು. ಮಾಡಿದ್ರೆ ಅದಂತಹ ರಾಜಕೀಯ ಅಪ್ರಬುದ್ಧತೆ, ರಾಜಕೀಯ ಅಪ್ರಬುದ್ಧತೆಯನ್ನು ಬಿ ಜೆ ಪಿ ವರಿಷ್ಠರು ಪ್ರದರ್ಶನ ಮಾಡಲ್ಲ ಅಂತ ಅಂದ್ಕೊಂಡಿದ್ದೀವಿ. ಬಸವರಾಜ ಬೊಮ್ಮಾಯಿ ಅಂತಹ ಒಬ್ಬ ಲಿಂಗಾಯತ ಸಮುದಾಯದ ನಾಯಕನನ್ನು ಬದಲಾವಣೆ ಮಾಡಿ, ಏನು ಯಡಿಯೂರಪ್ಪ ಅವರಿಗೆ ಪರ್ಯಾಯವಾಗಿ ತಂದಂತಹ ಬಸವರಾಜ ಬೊಮ್ಮಾಯಿಯನ್ನು ರಾತ್ರೋನ್ರಾತ್ರಿ ಯಾವುದೋ ಒಂದು ಕೊಲೆಯ ಘಟನೆಯನ್ನು ಮುಂದಿಟ್ಟುಕೊಂಡು ಇಳಿಸಿ ತನ್ನ ಗುಂಡಿನ ತಾನೇ ಬಿ ಜೆ ಪಿ ತೋಡ್ಕೊಳ್ಳೋದಿಲ್ಲ. ಹಾಗೆಯೇ ದಿಢೀರಂಥೇಳಿ ಸಚಿವ ಸಂಪುಟ ವಿಸ್ತರಣೆಯನ್ನು ಮಾಡಿ 17 ವಲಸಿಗರು ಮತ್ತು ಉಳಿದವರಿಗೆ ಖಾತೆ ಬದಲಾವಣೆಯನ್ನು ಮಾಡಿ ಅವರನ್ನು ಎದುರಾಕೊಂಡು ಮತ್ತೆ ಸರ್ಕಾರಕ್ಕೆ ಆತಂಕವನ್ನು ತಂದುಕೊಳ್ಳೋದಿಲ್ಲ. ಇದು ರಾಜಕೀಯ ಪ್ರಬುದ್ಧತೆ ಮತ್ತು ರಾಜಕೀಯ, ಈಗಾಗಲೇ ಹೇಳಿದಾಗೆ ಮಾಧುಸ್ವಾಮಿ ಹೇಳಿದಾಗೆ ಇದೊಂದು ಮ್ಯಾನೇಜ್ಮೆಂಟ್, ಸರ್ಕಾರ ಮ್ಯಾನೇಜ್ಮೆಂಟ್, ಇದು 8 ತಿಂಗಳು ತಳ್ಳಬೇಕು. ಇಂತಹ ಸಂದರ್ಭದಲ್ಲಿ ಈ ತಳ್ಳುವಂತಹ ವ್ಯವಸ್ಥೆಯಲ್ಲಿ ಮತ್ತೆ ಬಿ ಜೆ ಪಿಯ ಇಮೇಜ್ ಈಗಾಗಲೇ ಬಿದ್ದೋಗಿದೆ ಅಂತ ಹೇಳಿ ಅವರಿಗೆ ಸಮೀಕ್ಷೆ ಬಂದಿದೆ, ಪಕ್ಷಗಳು ಸೀಟ್ ಗೆಲ್ಲಲ್ಲ ಅನ್ನೋ ಒಂದು ಅಂಶ ಸ್ಪಷ್ಟವಾಗಿದೆ. ಇಂಥ ಒಂದು ಸಂದರ್ಭದಲ್ಲಿ ಏನು 20ಕ್ಕೂ ಹೆಚ್ಚು ಸ್ಥಾನಮಾನಗಳಿದ್ದಂತಹ ಬಿ ಜೆ ಪಿಗೆ ಲೋಕಸಭಾ ಸ್ಥಾನಗಳು 10ರಿಂದ 12 ಸೀಟ್ ಅಷ್ಟೇ ಬರುತ್ತೆ ಅಂತ ಅವರೇ ನಡೆಸಿದಂಥ ಸಮೀಕ್ಷೆ ಹೇಳ್ತಾ ಇದೆ. ಅಂದರೆ ಈಗ ಬಿ ಜೆ ಪಿ ಏನು ಮಾಡಬೇಕು, ಏನು ಮಾಡ್ತಾ ಇದೆ ಅಂತಂದರೆ, ನಾನು ಆಗಲೇ ಹೇಳಿದಾಗೆ ಜನರಲ್ಲಿ ಭಯದ ವಾತಾವರಣವನ್ನು ತರ್ತಾ ಇದೆ. ನಿಮ್ಮ ಮಾಹಿತಿಯನ್ನು ಸಂಗ್ರಹಿಸ್ತಾ ಇದ್ದಾರೆ, ನೀವು ಎಲ್ಲಿಗೆ ಹೋಗ್ತೀರಾ, ರಾತ್ರಿ ಹೊತ್ತು ಎಲ್ಲಿಗೆ ಬರ್ತೀರಾ, ಎಲ್ಲಿಂದ ಎಲ್ಲಿಗೆ ಹೋದ್ರಿ, ಯಾಕೆ ಬಂದ್ರಿ, ಈ ಎಲ್ಲ ಮಾಹಿತಿಗಳನ್ನು ಸಂಗ್ರಹಿಸ್ತಾ ಇದ್ದಾರೆ. ಯಾಕೆ ಯಾಕೆ ಈ ಮಾಹಿತಿ? ಇದು ಸ್ವತಂತ್ರ ದೇಶದ ಒಂದು ರಾಜ್ಯದ ಜಿಲ್ಲೆಯ ಕಥೆಯಲ್ಲ ಇದು. ಮುಂದೊಮ್ಮೆ 2025-24 ನಂತರ ಇದೇ ರೀತಿಯ ಪರಿಸ್ಥಿತಿ ಮುಂದುವರೆದ್ರೆ ಮುಂದೆ ಇದು ಈ ರೀತಿಯೇ ಆಗೋ ಸಾಧ್ಯತೆ ಕೂಡ ಇದೆ. ನೀವು ಮನೆಯಿಂದ ಆಚೆ ಬರಬೇಕಾದ್ರೂ ಯಾಕೆ ಬರ್ತೀರಾ ಅಂತ ಹೇಳಿ ಬರಬೇಕು, ನಿಮಗೆ ಕಾರಣ ಇಲ್ಲ ಅಂದರೆ ನಿಮ್ಗೆ ಆಚೆ ಬರುವಂತಹ ವ್ಯವಸ್ಥೆ ಕೂಡ ಇರೋದಿಲ್ಲ. ಹಾಗೆ ನೀವು ಬಹಿರಂಗ ಬಾಯಿ ಬಿಚ್ಚಿ ಮಾತಾಡೋ ಕೂಡ ವ್ಯವಸ್ಥೆ ಕೂಡ ಇರೋದಿಲ್ಲ. ಇಂತಹ ಒಂದು ವಾತಾವರಣ ನಾವು ಇಲ್ಲಿ ನೋಡ್ಬೋದು. ಇನ್ನೊಂದು 2 ಅಂಶವನ್ನು ನಾವು ಗಮನಿಸಬೇಕು. ಸ್ವತಂತ್ರ ಭಾರತ ಕಟ್ಟಿದಂತಹ ಮೊದಲ ನಾಯಕ ನೆಹರು ಅವರು, ನೆಹರು ಅವರ ಒಂದು ಫೋಟೋವನ್ನು ತಮ್ಮ ಜಾಹೀರಾತಲ್ಲಿ, ಎಷ್ಟು ಬುದ್ಧಿವಂತರು ಅಂದರೆ ಬಿ ಜೆ ಪಿಯ ನಾಯಕರುಗಳು, ಅವ್ರ ಫೋಟೋ ಹಾಕಿದ್ದೀವಿ ಅಂತೇಳಿ ಎಂಬ್ಲಮಲ್ಲಿ ತೋರಿಸ್ತಾರೆ. ಆದರೆ ಅವ್ರ ಇಡೀ ಜಾಹೀರಾತಲ್ಲಿ ರಾಷ್ಟ್ರೀಯ ನಾಯಕರುಗಳ ಬಗ್ಗೆ, ಹೋರಾಟಗಾರರ ಬಗ್ಗೆ ಒಂದು ಅವರ ಮಾಹಿತಿಗಳ ಚಿತ್ರಗಳನ್ನು ಕೊಟ್ಟು ಜಾಹೀರಾತನ್ನು ಕೊಡ್ತಾರೆ. ಆದರೆ ನೆಹರು ಅವರ ಬಗ್ಗೆ ಮಾಹಿತಿಯನ್ನು ಕೊಡೋದಿಲ್ಲ. ಒಬ್ಬ ಹೇಳ್ತಾರೆ ಸಚಿವರುಗಳು, ಫೋಟೋ ಇದೆ ಬಿ ಜೆ ಪಿಯ ವೆಬ್ಸೈಟು ಮತ್ತು ಬಿ ಜೆ ಪಿ ಟ್ವಿಟರ್ ಹೇಳುತ್ತೆ, ನೆಹರು ಅವರ ಫೋಟೋ ಇದೆ, ನೆಹರು ಅವರ ಫೋಟೋನೇ ಮರ್ತೋಯ್ತಾ ಕಾಂಗ್ರೆಸ್ಗೆ ಅಂತೇಳಿ ಟಾಂಟ್ ಮಾಡ್ತಾರೆ. ಆದರೆ ನೆಹರು ಫೋಟೋ ಬಳಸಿ ಅವ್ರಿಗೆ ಬೇಕಾದಂಥ ವಿವರಣೆಯನ್ನು ಕೊಡಲಿಲ್ಲ ಅನ್ನೋದನ್ನು ಕೂಡ ಅವರು ಒಪ್ಕೊಳ್ಳಲ್ಲ. ಇನ್ನು ಅದೇ ಬಿ ಜೆ ಪಿಯ ರಮೇಶ್ ಕುಮಾರ್ ಅಂಥವರು, ನಳಿನ್ ಕುಮಾರ್ ಕಟೀಲ್ ಅಂಥವರು, ಕೆ ಎಸ್ ಈಶ್ವರಪ್ಪ ಅಂಥವರು ಏನು ಹೇಳಿಕೆಗಳನ್ನು ಕೊಡ್ತಾರೆ, ನೆಹರು ಅವರ ಫೋಟೋವನ್ನು ಉದ್ದೇಶಪೂರ್ವಕವಾಗಿ ಕೈ ಬಿಟ್ಟಿದ್ದೀವಿ. ಯಾಕೆ ಕೈ ಬಿಟ್ಟಿದ್ದೀವಿ ಅಂತಂದರೆ, ನೆಹರು ಸರಿ ಇರಲಿಲ್ಲ, ನೆಹರು ಹಾಕಿ ಮಾಡಿದ್ರು, ನೆಹರು ಹೀಗೆ ಮಾಡಿದ್ರು, ನೆಹರು ಹೀಗೆ ಹಾಗೆ ಅಂತ ನೀವು ನಿಮ್ಮದೇ ಆದ ವಾದವನ್ನು ಹೇಳ್ತೀರಾ. ಅಂದರೆ ನೆಹರು ಇಲ್ಲದ ದೇಶ, ಕಾಂಗ್ರೆಸ್ ಇಲ್ಲದ ದೇಶ, ಖಂಡಿತ ನಮ್ಮ ದೇಶದ ಪ್ರಥಮ ಪ್ರಧಾನಿ ಯಾರಂತಂದರೆ ಪಂಡಿತ್ ಜವಾಹರ್ಲಾಲ್ ನೆಹರು. ಇದನ್ನು ಬಿ ಜೆ ಪಿ ಇನ್ನು ಎಷ್ಟೇ ವರ್ಷ ಅಧಿಕಾರಕ್ಕೆ ಬಂದರೂ ಕೂಡ ಅದನ್ನು ಬದಲಾಯಿಸೋದಕ್ಕೆ ಸಾಧ್ಯ ಇಲ್ಲ. ಇತಿಹಾಸ ಮರೆತವರು ಇತಿಹಾಸವನ್ನು ಸೃಷ್ಟಿ ಮಾಡೋದಕ್ಕೆ ಸಾಧ್ಯ ಇಲ್ಲ. ಅಂದರೆ ನೆಹರು ಅವರ ಚಿತ್ರದ ಮೂಲಕ ಇಟ್ಕೊಂಡು ಕೂಡ ನೀವು ಭಾರತವನ್ನು ಬದಲಾಯಿಸಕ್ಕೆ ಹೊರಡ್ತೀರಾ, ಭಾರತೀಯ ಮತದಾರರನ್ನು ಬದಲಾಯಿಸಕ್ಕೆ ಹೊರಡ್ತೀರಾ ಅನ್ನೋದು ಈ ಒಂದು ಮೈಂಡ್ ಸೆಟ್ಟನ್ನು ಹೇಳುತ್ತೆ. ಅಂದರೆ ಮುಂದಿನ ದಿನಗಳಲ್ಲಿ ಹೇಗಿರುತ್ತೆ ನಮ್ಮ ಭಾರತ, ಮುಂದಿನ ದಿನಗಳಲ್ಲಿ ಹೇಗಿರುತ್ತೆ ನಮ್ಮ ದೇಶ ಅಂತೇಳಿ. ಅಂದರೆ ಈ ಆತಂಕದ ಸ್ಥಿತಿ ಯಾಕೆ ನಿರ್ಮಾಣ ಆಗಿದೆ ಅಂದರೆ, ನೆಹರು ಅವರ ಫೋಟೋ ಕೂಡ ಇಟ್ಕೊಂಡು ರಾಜಕಾರಣ ಮಾಡ್ತೀವಿ. ಹಾಗೆಯೇ ಶಿವಮೊಗ್ಗದಲ್ಲಿ
ಮುಸ್ಲಿಮರೇ ಪ್ರಾಬಲ್ಯ ಇರತಕ್ಕಂಥ ಜಾಗದಲ್ಲಿ ವೀರ ಸಾವರ್ಕರ್ ಅವರ ಫೋಟೋವನ್ನು ಸರ್ಕಲ್ಗೆ ಹಾಕಿ ಅಲ್ಲಿ ಒಂದು ಪ್ರಚೋದನಾತ್ಮಕ ಘಟನೆಗಳನ್ನು ಉದ್ದೀಪನ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀನಿ. ಅಂದರೆ ಸರ್ಕಾರವೇ ಇದೆ, ಆ ನಿಮ್ಮದೇ ಸರ್ಕಾರ ಇದೆ, ನಿಮ್ಮದೇ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಈಗಾಗಲೇ ಶಿವಮೊಗ್ಗದಲ್ಲಿ ಕೊಲೆಯಾಗಿದೆ, ಅಲ್ಲಿ ಎಲ್ಲವೂ ಬೂದಿ ಮುಚ್ಚಿದ ಕೆಂಡದ ಆಗಿದೆ, ಮಂಗಳೂರಲ್ಲಿ ಕೊಲೆಯಾಗಿದೆ. ಹೀಗಿದ್ರೂ ಕೂಡ ಕೋಮು ಗಲಭೆಯನ್ನು ಪ್ರಚೋದಿಸುವಂತಹ ಘಟನೆಗಳಿಗೆ ಯಾಕೆ ಆಗಿದೆ? ಇದನ್ನೇ ಸಿದ್ದರಾಮಯ್ಯ ಅವರು ಕೇಳಿದ್ದು, ಯಾಕೆ ಮುಸ್ಲಿಮರೇ ಪ್ರಾಬಲ್ಯ ಇರತಕ್ಕಂಥ ಜಾಗದಲ್ಲಿ ವೀರ ಸಾವರ್ಕರ್ ಅವರ ಫೋಟೋವನ್ನು ಹಾಕಬೇಕು ಅಂತ ಕೇಳ್ತಾರೆ. ನೆಹರು ನಮ್ಮ ದೇಶದ ಪ್ರಥಮ ಪ್ರಧಾನಿ, ದೇಶಭಕ್ತ, ಸ್ವಾತಂತ್ರ್ಯ ಹೋರಾಟಗಾರ. ವೀರ ಸಾವರ್ಕರ್ ಕೂಡ ನಮ್ಮ ದೇಶದ ಒಬ್ಬ ಮಹಾನ್ ಪುತ್ರ. ಅವರು ಕೂಡ ತಮ್ಮದೇ ಆದ ಒಂದು ಕೊಡುಗೆಯನ್ನು ಸ್ವಾತಂತ್ರ್ಯ ಹೋರಾಟಕ್ಕೆ ಕೊಟ್ಟಿದ್ದಾರೆ. ತಮ್ಮದೇ ಆದ ರೀತಿಯಲ್ಲಿ ಅವರ ಒಂದು ಕೊಡುಗೆಯನ್ನು ನಮ್ಮ ದೇಶಕ್ಕೆ ಕೊಟ್ಟಿದ್ದಾರೆ. ಅವರು ಕೂಡ ನಮ್ಮ ದೇಶದ ಸುಪುತ್ರ. ಈ ಫೋಟೋಗಳನ್ನ ಇಟ್ಕೊಂಡು, ನೆಹರು ಫೋಟೋ ಇಟ್ಕೊಂಡು, ವೀರ ಸಾವರ್ಕರ್ ಫೋಟೋ ಇಟ್ಕೊಂಡು ಯಾಕೆ ರಾಜಕಾರಣ ಮಾಡ್ತೀರಾ? ಯಾಕೆ ಈ ದೇಶವನ್ನು ವಿಭಜನೆ ಮಾಡ್ತೀರಾ? ಯಾಕೆ ಈ ದೇಶದಲ್ಲಿ ಅಶಾಂತಿಯನ್ನು ತರೋದಕ್ಕೆ ಪ್ರಯತ್ನ ಮಾಡ್ತೀರಾ? ಮಹಾನ್ ನಾಯಕಗಳ ಫೋಟೋಗಳು ಎಲ್ಲಿರಬೇಕು? ಅಲ್ಲಿದ್ದರೆ ಚೆನ್ನ. ನೀವು ಅದನ್ನು ಬೀದಿಗೆ ತಂದು, ಆ ಬೀದಿಯಲ್ಲಿ ತಂದು, ಅಲ್ಲಿ ರಕ್ತದ ಕೋಡಿ ಹರಡ್ಸಕ್ಕಂಥ, ಮತ್ತು ಅಲ್ಲಿ ಏನಾಗುತ್ತೆ, ಗಲಾಟೆ ಆಗುತ್ತೆ. ಗಲಾಟೆ ಆದರೆ ಅಲ್ಲಿ ನೀವು ಗಲಾಟೆ ಆದಾಗ ಅಲ್ಲಿ ಪ್ರಕ್ಷುಬ್ಧ ವಾತಾವರಣ ಅಂತ ಹೇಳಿ ನೀವು ಮುಂದೆ ಸೆಕ್ಷನ್ ಜಾರಿ ಮಾಡ್ತೀರಾ. ಸೆಕ್ಷನ್ ಜಾರಿ ಮಾಡಿ ಒಂದು ಬೈಕಲ್ಲಿ ಒಬ್ಬರೇ ಓಡಾಡಬೇಕು ಅಂತ ಹೇಳ್ತೀರಾ. ಮತ್ತು ಆ ತಪಾಸಣೆ ನೆಪದಲ್ಲಿ ಆ ಭಾಗದ ಜನರ ಎಲ್ಲ ಮಾಹಿತಿಗಳನ್ನು ನೀವು ಕಲೆ ಹಾಕ್ತೀರಾ, ಪೊಲೀಸರ ಮೂಲಕ ಕಲೆ ಹಾಕ್ತೀರಾ. ಎಲ್ಲಿಗೆ ಹೋಗ್ತಾ ಇದ್ದೀರಾ, ಎಲ್ಲಿ ಬರ್ತಾ ಇದ್ದೀರಾ, ಫೋನ್ ನಂಬರ್ ಕೊಡಿ, ನಿಮ್ಮ ಹೆಸರು ಏನು, ಇದು ಯಾರಿಗೋಸ್ಕರ ಈ ಸರ್ವೆ, ಯಾರಿಗೋಸ್ಕರ ಈ ಮಾಹಿತಿಗಳನ್ನ ಸಂಗ್ರಹಣೆ ಮಾಡ್ತಾ ಇದ್ದೀರಾ? ನೀವೇ ಫೋಟೋ ಇಡ್ತೀರಾ? ನೀವೇ ಗಲಾಟೆ ಮಾಡಿಸ್ತೀರಾ? ನಿಮ್ಮದೇ ಪೊಲೀಸ್ ಇಟ್ಕೊಂಡು ಜನರ ಮಾಹಿತಿಗಳನ್ನು ಸಂಗ್ರಹಣೆ ಮಾಡ್ತೀರಾ? ಇದು ಯಾಕೆ? ಇದನ್ನು ಬಿಜೆಪಿ ಸರ್ಕಾರ ಉತ್ತರ ಕೊಡೋಣ. ಮತ್ತು ಇವತ್ತು ನಡೆದಂಥ ಘಟನೆ, ಸಿದ್ದರಾಮಯ್ಯ ಅವರ ಭೇಟಿಯ ಸಂದರ್ಭದಲ್ಲಿ ಮಡಿಕೇರಿ ಆದಂತಹ ಘಟನೆ. ಸಿದ್ದರಾಮಯ್ಯ ಕಾಂಗ್ರೆಸ್ ಪಕ್ಷದ ಮುಖಂಡ ಇರಬಹುದು, ಆದರೆ ಅವರು ಈ ರಾಜ್ಯದ ಮಾಜಿ ಮುಖ್ಯಮಂತ್ರಿ, ಈಗ ಪ್ರಸ್ತುತ ವಿರೋಧ ಪಕ್ಷದ ನಾಯಕ. ಈ ವಿರೋಧ ಪಕ್ಷದ ನಾಯಕ ಒಂದು ಪ್ರವಾಹ ಪೀಡಿತ ಪ್ರದೇಶಗಳಿಗೆ ಹೋಗಬಾರ್ದೆ, ಮಡಿಕೇರಿ ಯಾವ ನಮ್ಮ ದೇಶದಲ್ಲಿ ಇದೆಯಾ, ನಮ್ಮ ರಾಜ್ಯದಲ್ಲಿ ಇದೆಯಾ, ಇದ್ದರೆ ಅಲ್ಲಿಗೆ ಮಾಜಿ ಮುಖ್ಯಮಂತ್ರಿ ಯಾಕೆ ಹೋಗಬಾರ್ದು? ಯಾಕೆ ಬಿ ಜೆ ಪಿಯ ಕಾರ್ಯಕರ್ತರವ್ರಿಗೆ ಮೊಟ್ಟೆ ಹೊಡಿತಾರೆ, ಮೊಟ್ಟೆಯಲ್ಲಿ ಹೊಡೆದು ಅವಮಾನ ಮಾಡ್ತಾರೆ? ಇದು ಪ್ರತಿಭಟನಾ ರೀತಿಯೇ? ಇದೇ ಮುಖ್ಯಮಂತ್ರಿಗೆ ಬಸವರಾಜ ಬೊಮ್ಮಾಯಿ ಅವರಿಗೆ ಭೇಟಿ ಕೊಟ್ಟಂಥ ಸಂದರ್ಭದಲ್ಲಿ ನೀವೇ ಬಿ ಜೆ ಪಿ ಕಾರ್ಯಕರ್ತರು ಪ್ರತಿಭಟನೆ ಮಾಡಿದ್ರಿ, ಕಪ್ಪು ಪಟ್ಟಿ ಧರಿಸಿ ಪ್ರತಿಭಟನೆ ಮಾಡಿದ್ರಿ. ಆಗ ಯಾಕೆ ಯಾರು ಮೊಟ್ಟೆ ಹೊಡಿಲಿಲ್ಲ, ಕಲ್ಲೊಡಿಲಿಲ್ಲ? ಇದು ಈ ರೀತಿಯ ಪ್ರಚೋದನಾತ್ಮಕ ರಾಜಕೀಯದಿಂದ ಖಂಡಿತ ನಮ್ಮ ರಾಜ್ಯದಲ್ಲಿ ಶಾಂತಿ ಸ್ಥಾಪನೆ ಮಾಡೋಕ್ಕೆ ಸಾಧ್ಯವಿಲ್ಲ, ಇಡೀ ರಾಜ್ಯವನ್ನು ಒಗ್ಗೂಡಿಸೋದಕ್ಕೆ ಸಾಧ್ಯ ಇಲ್ಲ. ಇನ್ನೊಂದು ಕೊನೆಯದಾಗಿ ಮೂರನೆಯ ವಿಶ್ಲೇಷಣೆ ಒಂದು ಏನು ಅಂತಂದರೆ, ಬಿ ಜೆ ಪಿಯ ಸಂಸದೀಯ ಸಮಿತಿಗೆ ನಮ್ಮ ರಾಜ್ಯದ ಯಡಿಯೂರಪ್ಪ ನೇಮಕ ಆಗಿದ್ದಾರೆ. ಇದು ಒಂದು ರೀತಿ ಹೇಳ್ಕೊಳ್ಳೋಕ್ಕೆ ಖುಷಿ ಅನಿಸಿದ್ರು ನಮ್ಮ ರಾಜ್ಯದ ಜನತೆಗೆ, ಒಳ್ಳೆ ಅವ್ರಿಗೊಂದು ಸ್ಥಾನಮಾನ ಕೊಟ್ಟರು ಅಂತ ಕೂಡ. ಆದರೆ ಅದರಿಂದ ಏನು ಪ್ರಯೋಜನ? ಯಡಿಯೂರಪ್ಪರಿಗಾಗಲಿ ಕರ್ನಾಟಕ ರಾಜ್ಯಕ್ಕಾಗಲಿ ಏನು ಪ್ರಯೋಜನ ಅಂದರೆ ಖಂಡಿತ ಏನು ಪ್ರಯೋಜನ ಇಲ್ಲ. ಶೂನ್ಯ ಸಾಧನೆಯ ಕೇವಲ ನೇಮಕೆ ವಾಸ್ತೆ, ನಾಮಕೆ ವಾಸ್ತೆ ಇರತಕ್ಕಂಥ ಒಂದು ವ್ಯವಸ್ಥೆ ಇದೆ. ಯಡಿಯೂರಪ್ಪ ಸಂಸದೀಯ ಸಮಿತಿಗೆ ಬಂದಾಗ ಬಿ ಜೆ ಪಿಗೆ ಏನು ಲಾಭ ಆಗುತ್ತೆ, ಬಿ ಎಸ್ ವೈಗೆ ಏನು ಲಾಭ, ಕಾಂಗ್ರೆಸ್ಗೆ ಏನು ಸಂದೇಶ ಇಲ್ಲಿ ರವಾನೆ ಆಗುತ್ತೆ ಅನ್ನೋದು ಕೂಡ ನಾವು ಪ್ರಶ್ನೆಗೆ ನಾವು ಕೇಳ್ಕೋಬೇಕಾಗತ್ತೆ. ಖಂಡಿತ ಬಿ ಎಸ್ ವೈಗೂ ಏನು ಲಾಭ ಇಲ್ಲ, ಹಾಗೆ ಕರ್ನಾಟಕ ಬಿ ಜೆ ಪಿಗೂ ಏನು ಲಾಭ ಇಲ್ಲ, ಕರ್ನಾಟಕ ರಾಜ್ಯ ಜನತೆ ಕೂಡ ಏನು ಲಾಭ ಇಲ್ಲ ಇಲ್ಲಿ ಏನು. ಆದರೆ ಬಿ ಜೆ ಪಿ ಮಾಡ್ತಕ್ಕಂಥ ಪ್ರಯತ್ನ ಏನು ಅಂತಂದರೆ, ಬಿ ಎಸ್ ವೈ ಅವರಿಗೆ ಒಂದು ಸ್ಥಾನಮಾನ ಕೊಟ್ಟಿದ್ದೀವಿ, ಅವರಿಗೆ ಉನ್ನತ ಒಂದು ಸಮಿತಿಯಲ್ಲಿ ಸದಸ್ಯತ್ವ ಕೊಟ್ಟಿದ್ದೀವಿ ಅಂತ ಹೇಳಿ, ಅಂದರೆ ನಿರ್ಗಮಿತ ರಾಜಕಾರಣಿಗಳಿಗೆ, ನಿರ್ಗಮಿತ ರಾಜಕಾರಣಿಗೆ ಇದೇ ರೀತಿ ತೆಲಂಗಾಣದ ಬಿ ಜೆ ಪಿ ನಾಯಕ ಕೆ ಲಕ್ಷ್ಮಣ್, ಪಂಜಾಬ್ನಿಂದ ಇಕ್ಬಾಲ್ ಸಿಂಗ್ ಲಾಲ್ಪುರ, ಹರಿಯಾಣದಿಂದ ಸುಧಾ ಯಾದವ್, ಮಧ್ಯಪ್ರದೇಶದಿಂದ ಸತ್ಯನಾರಾಯಣ್ ಜಟಿಯಾ ಮತ್ತು ಬಿ ಜೆ ಪಿಯ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಈ ಭಾಳ ಮುಖ್ಯ ಇವರು ಬಿ ಎಲ್ ಸಂತೋಷ್ ಅವರನ್ನು ಈ ಸಂಸದೀಯ ಮಂಡಳಿಯ ಭಾಗವಾಗಿದ್ದಾರೆ. ಕರ್ನಾಟಕದಲ್ಲಿ
ಇವರನ್ನು ಯಡಿಯೂರಪ್ಪ ಅವರನ್ನು ಕೂಡ ತರ್ತಾರೆ, ಹಾಗೆ ಸಂತೋಷ್ ಅವರನ್ನು ಕೂಡ ತರ್ತಾರೆ. ಅಂದರೆ ಬಿ ಜೆ ಪಿಯ ಈ ಒಂದು ಮರು ಸಂಘಟನೆ ಏನು ಹೇಳ್ತಾ ಇದೆ, 15 ಸದಸ್ಯನ ಒಳಗೊಂಡಿದೆ. ಈ ಭೂಪೇಂದ್ರ ಯಾದವ್, ಮುಖ್ಯ ದೇವೇಂದ್ರ ಫಡ್ನವೀಸ್, ಓಂ ಮಾಥೂರ್, ಮತ್ತು ವನತಿ ಶ್ರೀನಿವಾಸನ್ ಇವರ ಸಾಮಾನ್ಯ ಬಿ ಜೆ ಪಿ ಮಹಿಳಾ ವಿಭಾಗದ ಮುಖ್ಯಸ್ಥೆ ಸಿ ಇ ಸಿಂದ ಅವ್ರನ್ನ ಕೂಡ, ಜುಯಲ್ ಓರಂ, ಶನವಾಜ್ ಹುಸೇನ್ ಮತ್ತು ವಿಜಯ್ ಸುರಹತ್ಕರವನ್ನು ಕೂಡ ತೆಗೆದಾಕ್ತಾರೆ. ತೆಗೆದಾಕಿ ಒಂದು ಇಡೀ ಒಂದು ರೀಶಫಲ್ನ ಮಾಡಿದ್ದಾರೆ. ಇದರಿಂದ ಏನು ಪ್ರಯೋಜನ ಆಗುತ್ತೋ ಏನೋ ಗೊತ್ತಿಲ್ಲ. ಆದರೆ ಖಂಡಿತ ಬಿ ಎಸ್ ವೈಗೆ ಯಾವ ಲಾಭವೂ ಇಲ್ಲ, ಮತ್ತು ಅವ್ರಿಗೊಂದು ಅಧಿಕಾರ ಕೊಟ್ಟಿದ್ದೀವಿ ಅಂತ ಹೇಳಿ ಅವರ ಬಾಯಿಯನ್ನು ಮುಚ್ಚಕ್ಕಂಥ ಬಿ ಜೆ ಪಿಯ ಒಂದು ಕಾರ್ಯಕರ್ತರಲ್ಲಿ ಯಡಿಯೂರಪ್ಪ ಅವರಿಗೆ ಒಂದು ಸ್ಥಾನಮಾನ ಕೊಟ್ಟಿದ್ದೀವಿ ಅಂತ ಕಣ್ಣರಸುವ, ಮೂಗಿಗೆ ತುಪ್ಪ ಸೌರುವ, ಮೂಗಿಗೆ ತುಪ್ಪ ಸೌರುವ, ಕಣ್ಣರಸುವ, ಮತ್ತು ಕ್ಯಾರೆಟ್, ಅಗಸನ ಕತ್ತೆಗೆ ಕ್ಯಾರೆಟ್ ಕಟ್ಟಿದ್ರು ಅನ್ನೋ ಹಾಗೆ ಆ ಕ್ಯಾರೆಟ್ ಕಟ್ಟಿ ಮುನ್ನಡೆಸ್ತಕ್ಕಂಥ ವ್ಯವಸ್ಥೆಯನ್ನು ಬಿ ಜೆ ಪಿ ವ್ಯವಸ್ಥೆ ಮಾಡ್ತಾ ಇದೆ. ಯಡಿಯೂರಪ್ಪ ಲಿಂಗಾಯತ ಸಮುದಾಯದ ಮಹಾನ್ ನಾಯಕ. ಆ ಮಹಾನ್ ನಾಯಕನ ಮೂಲಕ ಲಿಂಗಾಯತ ಸಮುದಾಯದ ಒಂದು ಮತಗಳನ್ನು ಕ್ರೋಢೀಕರಣ ಮಾಡಬೇಕು ಅನ್ನೋದು ಬಿ ಜೆ ಪಿಯ ಉದ್ದೇಶ. ಹಾಗೆ ಏನು ದಕ್ಷಿಣ ಕನ್ನಡ ಈಗಾಗಲೇ ಹಲವಾರು ಭಾಗಗಳಲ್ಲಿ ಯಾವ ಒಂದು ಡಿವೈಡ್ ಪಾಲಿಟಿಕ್ಸ್, ಡಿವೈಡ್ ರೂಲಿಂಗ್ ಏನು ಮಾಡ್ತಾ ಇದೆ ಬಿ ಜೆ ಪಿ, ಡಿವಿಷನ್ ಮತ್ತು ದ್ವೇಷ ಭಾಷಣ, ದ್ವೇಷ ಪೂರಿತ ಘಟನೆಗಳಿಗೆ ಕಾರಣ ಆಗಿದೆಯೋ, ಇದನ್ನು ಹೊರತಾಗಿ ಕೂಡ ಯಡಿಯೂರಪ್ಪ ಅವರ ಮುಖವಾಣಿಯನ್ನು ಇಟ್ಟುಕೊಂಡು ಅವರನ್ನ ರಾಜ್ಯಾದ್ಯಂತ ಪ್ರವಾಸ ಮಾಡಿ ಅಭಿವೃದ್ಧಿ ರಾಜಕೀಯ, ಅಭಿವೃದ್ಧಿಯ ಸರ್ಕಾರದ ಮಂತ್ರಗಳನ್ನು ಹೇಳ್ತಾ ಬಿ ಜೆ ಪಿನ ಅಧಿಕಾರಕ್ಕೆ ತರತಕ್ಕಂಥ ಪ್ರಯತ್ನ ಇದಾಗಿದೆ. ಈ ಪ್ರಯತ್ನಕ್ಕೆ ಎಷ್ಟರ ಮಟ್ಟಿಗೆ ಒಂದು ಫಲಿತಾಂಶ ಸಿಗುತ್ತೆ ಅನ್ನೋದು ಕೂಡ ನಾನು ಹೇಳಬೇಕು, ನೋಡಬೇಕಾಗುತ್ತೆ. ಇನ್ನು ಈ ಒಂದು ಘಟನೆಯನ್ನು ಅಂದರೆ ಸಿದ್ದರಾಮೋತ್ಸವದ ನಂತರ ಲಿಂಗಾಯತ ಸಮುದಾಯವನ್ನು ಬಿ ಜೆ ಪಿ ಕಡೆಗಣಿಸಿದೆ ಅನ್ನೋ ಒಂದು ಏನು ಆತಂಕ ಇತ್ತು, ಒಂದು ಭಯ ಇತ್ತು, ಅದಕ್ಕೆ ಈ ಒಂದು ಸಿ ಇ ಸಿಗೆ ನೇಮಕ ಮಾಡತಕ್ಕಂಥ ಉತ್ತರ ಕೂಡ ಅಂತ ಇದನ್ನು ವಿಶ್ಲೇಷಣೆ ಮಾಡಲಾಗ್ತದೆ. ಆದರೆ ಇದರಿಂದ ಏನು ಪ್ರಯೋಜನ, ಖಂಡಿತ ಪ್ರಯೋಜನ ಇಲ್ಲ ಅನ್ನೋದು ಕೂಡ ಏನು ಹೇಳ್ತಾರೆ. ಎಂ ಬಿ ಪಾಟೀಲ್, ಕಾಂಗ್ರೆಸ್ನ ಒಂದು ಲಿಂಗಾಯತ ಸಮುದಾಯ ನಾಯಕ ಅವರು ಹೇಳ್ತಾ ಇದ್ದಾರೆ, ಬಿ ಜೆ ಪಿ ಒಂದು ವೇಳೆ 2023 ಚುನಾವಣೆಯಲ್ಲಿ ಮುಖ್ಯಮಂತ್ರಿಯ ಅಭ್ಯರ್ಥಿ ಯಡಿಯೂರಪ್ಪ ಅಂತೇಳಿ ಘೋಷಣೆ ಮಾಡೋಕ್ಕೆ ತಾಕತ್ತಿದೆಯಾ ಅಂತ ಹೇಳಿ ಕೇಳ್ತಾರೆ. ಅಂದರೆ ನೀವು ಹೇಗೆ ಟಾರ್ಗೆಟ್ ಮಾಡ್ತೀರಿ ಅಂತ ಕೂಡ ನೋಡ್ಬೋದು. ಈ ಕಾರಣಕ್ಕೋಸ್ಕರನೇ ಯಡಿಯೂರಪ್ಪ ಅವರ ಹೆಸರಿಟ್ಕೊಂಡೇ ಇನ್ನು ನಾಳೆ ನಾಡಿದ್ರಿಂದ ಎಂ ಬಿ ಪಾಟೀಲ್ ಪ್ರವಾಸ ಮಾಡ್ತಿದ್ದಾರೆ. ನೋಡಿ, ಬಿ ಜೆ ಪಿಯ ನಾಯಕ ಯಡಿಯೂರಪ್ಪ ಅವ್ರನ್ನ ಇಟ್ಕೊಂಡು ಕಾಂಗ್ರೆಸ್ನ ಪಕ್ಷ, ಕಾಂಗ್ರೆಸ್ನ ಎಂ ಬಿ ಪಾಟೀಲ್ ಈಗ ಮತಗಳ ಕ್ರೋಢೀಕರಣಕ್ಕೆ ಹೊರಟಿದ್ದಾರೆ, ಲಿಂಗಾಯತ ಸಮುದಾಯನ ಓಲೈಸಕ್ಕೆ ಹೊರಟಿದ್ದಾರೆ. ಅದು ಕೂಡ ಇಲ್ಲಿ ಯಶಸ್ವಿಯಾಗೋದಕ್ಕೆ ಒಂದು ಎಲ್ಲೋ ಇಂಡೈರೆಕ್ಟಾಗಿ ಕೂಡ ಯಡಿಯೂರಪ್ಪ ಅವರ ಬೆಂಬಲ ಕೂಡ ಇದೆ ಅಂತ ವಿಶ್ಲೇಷಣೆ ಮಾಡಲಾಗ್ತಾ ಇದೆ. 2023 ಚುನಾವಣೆಯಲ್ಲಿ ಅತ್ಯಂತ ನಿರ್ಣಾಯಕ ಸ್ಥಿತಿಯಲ್ಲಿ ಒಕ್ಕಲಿಗ ಮತದಾರರು, ಹಾಗೆಯೇ ಲಿಂಗಾಯತ ಮತದಾರರು ಕೂಡ ಇದ್ದಾರೆ. ಈ ಎರಡು ವರ್ಗಗಳನ್ನು ಹೇಗೆ ಕಾಂಗ್ರೆಸ್ ಪಕ್ಷ ಮತ್ತು ಬಿ ಜೆ ಪಿ ಪಕ್ಷ ಓಲೈಸುತ್ತೆ, ಅವರು ಒಲಿಸ್ಕೋತಾರೆ ಅನ್ನೋ ಕೂಡ ಇಲ್ಲಿ ಮುಖ್ಯವಾಗಿ ನೋಡಬೇಕಾಗುತ್ತೆ. ಇನ್ನು ಒಕ್ಕಲಿಗ ಮತಗಳನ್ನೇ ಗಟ್ಟಿಯಾಗಿ ಇಟ್ಟುಕೊಳ್ತಾರೆ. ಜೆ ಡಿ ಎಸ್ ಕೂಡ ಇಲ್ಲಿ ಮಾಡೋ ಮತಗಳನ್ನ ಡಿವೈಡ್ ಮಾಡೋ ಸಾಧ್ಯತೆ ಇದೆ. ಇಲ್ಲಿ 3ನೇ ಸ್ಥಾನಕ್ಕೆ ಬಂದರೂ ಕೂಡ ಜೆ ಡಿ ಎಸ್ ಎಷ್ಟು ಸ್ಥಾನಗಳನ್ನು ಪಡ್ಕೊಳ್ಳುತ್ತೆ, ಹೇಗೆ ಒಂದು ಸಮ್ಮಿಶ್ರ ಸರ್ಕಾರಕ್ಕೆ ಕಾರಣ ಆಗುತ್ತೆ ಕೂಡ ನಾನು ನೋಡಬೇಕಾಗುತ್ತೆ. ಇದಾಗಿತ್ತು ಇವತ್ತು ನನ್ನ ವಿಶ್ಲೇಷಣೆ. ಮತ್ತೆ ಇನ್ನೊಂದು ವಿಶ್ಲೇಷಣೆ ಮುಂದೆ ಬರ್ತೀವಿ. ಅಲ್ಲಿವರೆಗೂ ಸಿಯಾನ್ ಚಾನಲ್ ನೋಡ್ತಾ ಇರಿ, ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಮುಕ್ತ ಪತ್ರಿಕೋದ್ಯಮ ಬೆಂಬಲಿಸಿ. ಈ ಕಾರ್ಯಕ್ರಮ ಕೊನೆಯಲ್ಲಿ ಬರ್ತಕ್ಕಂಥ ನಮ್ಮ ಚಾನಲ್ನ ಸ್ಕ್ಯಾನ್ ಮಾಡಿ ನಿಮ್ಮ ಕೈಲಾದ ದೇಣಿಗೆಯನ್ನು ನಮಗೆ ನೀಡಿ. ನಮಸ್ಕಾರ. ಸಿಯಾನ್ ಚಾನಲ್ನ ನೋಡ್ತಾ ಇರಿ, ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಮುಕ್ತ ಪತ್ರಿಕೋದ್ಯಮವನ್ನು ಬೆಂಬಲಿಸಿ. ನಮಸ್ಕಾರ. ನಿಮ್ಮ ಕೈಲಾದ ಹಣಕಾಸಿನ ನೆರವನ್ನು ನೀಡಿ. ನಮಸ್ಕಾರ.